ನಮಸ್ಕಾರ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಆ ಶಾಲೆಯಲ್ಲಿ ಇಂದು ಸಾಂಸ್ಕೃತಿಕ ಕಲರವ ರಂಗೇರಿತು. ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ರೆ ಎದರ ಕಂಡ ಶಿಕ್ಷಕರು ಸಂತಸ ಪಡ್ತಾ ಇದ್ರು. ಅರೆ, ಇದೇನು ಎಲ್ಲ ಕಡೆ ಬೇಸಿಗೆ ರಜೆ ಇದ್ರೆ ಇದ್ಯಾವ ಶಾಲೆ ಏನೋ ಫಂಕ್ಷನ್ ಮಾಡ್ತಾ ಇರೋದು ಅಂತೀರಾ? ಈ ಸ್ಟೋರಿಯೊಮ್ಮೆ ನೋಡಿ. ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ. ತಮಗೆ ಅಕ್ಷರ ಕಲಿಸಿ ಅಭ್ಯಾಸ ಮಾಡಿಸಿದಂಥ ನೆಚ್ಚಿನ ಗುರುಗಳ ಗುರುವಂದನ. ಹಳೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಚಟುವಟಿಕೆಗಳ ಪೂರಣ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಅಬ್ಬಿಗೆರೆಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ. ಹೌದು, ಜಿಂದಾಲ್ ಜುಬಿಲಿ ಸರ್ಕಾರಿ ಪ್ರೌಢಶಾಲೆ ಅಬ್ಬಿಗೆರೆಯಲ್ಲಿ ಇಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. 25 ವರ್ಷಗಳ ಹಳೆಯ ವಿದ್ಯಾರ್ಥಿಗಳು ಇಂದು ಸಮ್ಮಿಲನವಾಗಿ ತಮ್ಮ ಹಳೆಯ ನೆನಪುಗಳನ್ನ ಒಮ್ಮೆ ಮೆಲುಕು ಹಾಕಿದ್ರು. ಹೌದು, 1997 SSLC ಮುಗಿಸಿ ತಮ್ಮ ಮುಂದಿನ ಜೀವನವನ್ನು ಕಟ್ಟಿಕೊಂಡಿದ್ದ ವಿದ್ಯಾರ್ಥಿಗಳು ಇಂದು ಒಬ್ಬರಿಗೊಬ್ಬರು ಕಲಿತು ಸಂತಸವನ್ನು ಹಂಚಿಕೊಂಡ್ರು. ತಮ್ಮ ಬಾಲ್ಯದಲ್ಲಿ ತಾವು ಮಾಡಿದ ಕೀಟ್ಲೆಗಳನ್ನು ನೆನಪಿಸಿಕೊಂಡು ಸಂಭ್ರಮಿಸಿದ್ರು. ಅಷ್ಟೇ ಅಲ್ಲ, ತಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಸನ್ಮಾನಿಸಿ ಗೌರವಿಸಿದ್ರು. ಒಟ್ಟಾರೆಯಾಗಿ ಎಲ್ಲ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಇರೋ ಬೆಂಗಳೂರಿನಲ್ಲಿ ಈ ನಗರದಲ್ಲೂ ಕೂಡ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಒಂದು ಅದ್ಭುತದ ಗಳಿಗೆಯಾಗಿದೆ. ಐದನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಜನಿಸಿ ಜಿಲ್ಲೆ ನಮ್ಮ ಈ ಜಿಂದಾಲ್ ಜೂಬ್ಲಿ ಸರ್ಕಾರಿ ಶಾಲೆಯಲ್ಲಿ ಸೇರ್ಪಡೆಯಾಗಿದ್ದು 1994ರಿಂದ SLC ಮುಗಿಸಿ 25 ವರ್ಷಗಳು ಕಳೆದಿವೆ. 2023ಕ್ಕೆ ನಾವೆಲ್ಲ 98ರ ಬ್ಯಾಚು. ಇದೇ ನಾವು ಅಬ್ಬಿಗೆರೆ ಜಿಂದಾಲ್ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳು. ಈ ದಿನ ತುಂಬ ಖುಷಿಯಾಗ್ತಾ ಇದೆ ನಮಗೆ. 25 ವರ್ಷ ಆದಮೇಲೆ ನಮ್ಮೆಲ್ಲ ಸ್ನೇಹಿತರನ್ನ ನೋಡ್ತಾ ಇದ್ದೀವಿ. ನಾವು ಇಲ್ಲೇ ಸುತ್ತಮುತ್ತ ಇದ್ರೂ ನಮ್ಮ ಸ್ನೇಹಿತರನ್ನ ನೋಡೋಕ್ಕಾಗಿರಲಿಲ್ಲ. ಆದರೆ ಈ ದಿನ ನಾವೆಲ್ಲ ಸ್ನೇಹಿತರನ್ನ ಭೇಟಿಯಾಗುವ ಸಮಯ ಬಂದಿದೆ. ಹಾಗೆ ನಮಗೆ ವಿದ್ಯೆ ನೀಡಿದಂತಹ ಗುರುಗಳಿಗೆ ಒಂದು ಗುರುವಂದನಾ ಕಾರ್ಯಕ್ರಮ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಸಹ ಏರ್ಪಡಿಸ್ಕೊಂಡಿದ್ದೀವಿ. ಒಂದು ಈ ದಿನ ಆ ಕಾರ್ಯಕ್ರಮ ನಡೀತಾ ಇದೆ. ನೀವೆಲ್ಲ ಮಾಧ್ಯಮದ ವೃಂದದವರು ಬಂದಿದ್ದೀರಾ, ನಿಮಗೂ ನಾನು ಧನ್ಯವಾದ ಹೇಳ್ತೀನಿ. ನಮ್ಮೆಲ್ಲ ಹಳೆಯ ಸ್ನೇಹಿತರು ಬಂದಿದ್ದಾರೆ, ಅವ್ರನ್ನ ನೋಡಿ ತುಂಬ ಖುಷಿಯಾಗ್ತದೆ. ನಮ್ಮ 25 ವರ್ಷದ ನೆನಪುಗಳನ್ನು ಹಿಂದಕ್ಕೆ ಹೋಗಿದ್ದೀವಿ, ನಾವು ನೆನಪುಗಳನ್ನು ಮೆಲುಕಾಗ್ತಾ ಇದ್ದೀವಿ. ಈ ನೆನಪುಗಳನ್ನ ಕೊಟ್ಟಂತಹ ಎಲ್ಲ ನಮ್ಮ ಗುರುಗಳಿಗೆ, ನಮ್ಮ ನನ್ನ ಫ್ರೆಂಡ್ಸ್ಗೆಲ್ಲ ಧನ್ಯವಾದ ಹೇಳ್ತೀನಿ. ಅಬ್ಬಿಗೆರೆ ವಿನೋದ್. ಯಾಕಂದರೆ ಒಂದು ಅವಿಸ್ಮರಣೀಯವಾದಂತಹ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದಾರೆ. ನನ್ನ ಹಳೆಯ ವಿದ್ಯಾರ್ಥಿಗಳನ್ನು ಕಾಣೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅವರು ನಾವು ಕಲಿಸಿದಂತಹ ಒಂದು ಒಳ್ಳೆಯ ವಿಧಾನದಲ್ಲಿ ನಾವು ಕಲಿದಂಥ ಪಾಠಗಳಾಗಲಿ, ಹೇಳಿದಂಥ ನೀತಿಯನ್ನಾಗಲಿ, ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ನಾಗಲಿ, ಅವ್ರ ದೈಹಿಕ ಕಸರತ್ತನ್ನಾಗಲಿ, ಎಲ್ಲವನ್ನು ನೆನಪಿಸ್ಕೊಂಡು ಇವತ್ತು ದಿವಸ ಅವರು ತಮ್ಮ ಜೀವನದಲ್ಲಿ ಇವೆಲ್ಲ ಸಾರ್ಥಕ ಆಗೋಕ್ಕೆ ನಿಮ್ಮಿಂದಲೇ ಸಾಧ್ಯ ಅಂತೇಳಿ ಗುರುಗಳನ್ನು ವಂದಿಸುವಂತಹ ಒಂದು ಈ ಕಾರ್ಯಕ್ರಮವನ್ನು ಅವ್ರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಎಲ್ಲ ರೀತಿಯಲ್ಲಿ ಒಂದು ರೀತಿಯ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ನನ್ನ ಹೆಸರು ತ್ರಿಶಂಕರ್ ಅಂತ, ವಿಜ್ಞಾನ ಶಿಕ್ಷಕ ಹಾಗೂ ಇಂಗ್ಲೀಷ್ ಶಿಕ್ಷಕ. ಜಿಂದಾಲ್ ಜುಬ್ಲಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ 1997-98 ಸಾಲಿನಲ್ಲಿ 10ನೇ ತರಗತಿ ವ್ಯಾಸಂಗ ಮುಕ್ತಾಯ ಮಾಡಿದ್ದು 1998. ಹಿಂದೆ 25 ವರ್ಷಗಳು ಮುಕ್ತಾಯವಾಗಿದೆ. ಈ ಒಂದು ಸಿಲ್ವರ್ ಜುಬ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸ್ನೇಹಿತ ವೃಂದದವರು ಹಾಗೂ ಎಲ್ಲ ನಮ್ಮ ಶಿಕ್ಷಕ ವೃಂದದವರಿಗೂ ಎಲ್ಲರೂ ಒಂದು ಸಮ್ಮಿಲನವಾಗಿ ಈ ಒಂದು ಕಾರ್ಯಕ್ರಮ ಮಾಡೋಣ. ಎಲ್ಲರನ್ನೂ ನೋಡಿ 25-30 ವರ್ಷ ಆಗ್ತಾ ಇದೆ, ಇನ್ನು ಮುಂದೆ ನಾವು ಇರ್ತೀವೋ ಇಲ್ವೋ, ಬಟ್ ನಮ್ಮ ಈ ಸವಿನೆನಪುಗಳು ಹಾಗೆ ಸದಾ ಇರಬೇಕು ಅನ್ನೋ ಒಂದು ಮನೋಉದ್ದೇಶದಿಂದ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಈ ಒಂದು ಸ್ನೇಹ ಸಮ್ಮಿಲನ ಅಪೂರ್ವ ಸಂಗಮ 100 ಕಾಲ ಸದಾ ಹಸಿರಾಗಿರಲಿ ಅಂತ ಹಾರೈಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಸ್ನೇಹಿತರಿಗೂ ಗುರು
ವೃಂದದವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಸಮ್ಮೇಳನ ಕಾರ್ಯಕ್ರಮ ಇದೇ ರೀತಿ ಸದಾ ಚಿರಾಯುವಾಗಿರಲಿ ಅಂತ ಹಾರೈಸುತ್ತಾ ನಮ್ಮ ಸರ್ಕಾರಿ ಶಾಲೆಯ ಸವಿನೆನಪುಗಳು, ನಾವು ನಡೆದು ಬಂದ ಹಾದಿ, ನಮ್ಮ ಗುರುಗಳು ನಮಗೆ ನೀಡಿದಂಥ ಮಾರ್ಗದರ್ಶನ, ಅವರ ಉತ್ತೇಜನಗಳು ನಮ್ಮ ಜೀವನಕ್ಕೆ ದಾರಿದೀಪ, ಯಾವ ರೀತಿ ನಮಗೆ ಹುಮ್ಮಸ್ಸನ್ನು ನೀಡುತ್ತೆ, ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಯಾವ ರೀತಿ ನಮ್ಮ ಭದ್ರ ಬುನಾದಿಯನ್ನು ನಾವು ಈ ಮೂಲಕ ಹಾಕಬೇಕು ಅನ್ನೋದನ್ನು ಈ ಯೋಜನೆ ಅಡಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು, ನಮ್ಮ ಸ್ನೇಹಿತರು, ಶಿಕ್ಷಕರಿಗೂ ಎಲ್ಲರಿಗೂ ಸ್ವಾಗತ ಮತ್ತು ವಂದನೆಗಳನ್ನು ಅರ್ಪಿಸುತ್ತೇನೆ. ಸುರೇಶ್ ಬಾಬು, ಹಳೆ ವಿದ್ಯಾರ್ಥಿ.